ಒಂದು ರಾತ್ರಿಯ ಅರ್ಧ ಗಂಟೆ ಸಿಕ್ಕಿದ್ರು ಸಾಕು ಒಬ್ಬೊಬ್ರು ಹಣೆ ಬರನು ಬದಲಾಯಿಸಕ್ಕೆ. ನಾನು ಯಾರು, ನಾನು ಏನು ಮಾಡಕ್ಕೆ ಹೊರಟಿದ್ದೀನಿ ಅಂತ ಯಾರಿಂದನೂ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ನನ್ನನ್ನು ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿನೂ ಈ ಭೂಮಿ ಮೇಲೆ ಹುಟ್ಟಿಲ್ಲ. ಎಲ್ಲರೂ ಮುಖ ನೋಡಿ ಭವಿಷ್ಯ ಹೇಳ್ತಾನಲ್ಲ ಆ ಮಂತ್ರವಾದಿ, ಅವನ್ ಕೂಡ ನಾನು ಏನ್ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಕ್ ಆಗಲ್ಲ. ಇನ್ನಿ ಗುಬ್ಬಿ ಮರಿಗಳಿಂದ ಆಗತ್ತ? ವಾವ್, ಎಂತ ಬ್ರೈನ್ ಅಂತ, ಬ್ರಿಲಿಯಂಟ್, ಅಮೇಝಿಂಗ್. ಎಲ್ರೂ ಈಗ ಏನಾಗ್ತಿದೆ, ಇವತ್ತು ಏನಾಗತ್ತೆ ಅಂತ ಗೊತ್ತಾಗದೆ ಯಾವುದನ್ನು ಅರ್ಥ ಮಾಡ್ಕೊಳಕ್ಕಾಗದೆ ಒದ್ದಾಡ್ತಿದ್ದಾರೆ. ನಾನು ನನ್ನ ಭವಿಷ್ಯದಲ್ಲಿ ಏನಾಗತ್ತೆ ಅಂತ ಯೋಚನೆ ಮಾಡಿ ಈಗ ಹೆಜ್ಜೆ ಇಡ್ತಾ ಇದ್ದೆ. ಈ ಈಟರ್ಸ್ಗಳು ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಹೊತ್ತಿಗೆ ನಾನು 10 ವರ್ಷ ಮುಂದೆ ಇರ್ತೀನಿ. ಇವ್ರು ನನ್ನನ್ನು ಸೋಲ್ಸೋಕೂ ಆಗಲ್ಲ. ನನಗಿರೋ ಬುದ್ಧಿವಂತಿಕೆಗೆ ನಾನು ಎಲ್ಲೋ ಇರಬೇಕು, ಏನೋ ಮಾಡಬೇಕಿತ್ತು. ಎಷ್ಟೊಂದು ಬುದ್ಧಿವಂತಿಕೆನ ಇಂಥ ಜುಜ್ಬಿ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದೀನಲ್ಲ, ಛೇ, ನ್ಯಾಷನಲ್ ವೇಸ್ಟ್. ನಂಗೆ ಅವ್ರು ಫೋನ್ ಮಾಡಿದ್ ನೋಡಿ ತುಂಬಾ ಭಯ ಆಯ್ತು ಅಂಜಲಿ. ಗೌತಮ್ ಭಾವಂಗ್ ಏನಾಗಿದ್ಯೋ ಅಂತ. ಅವ್ರು ಗೌತಮ್ ಭಾವನ್ ಬಗ್ಗೆ ಏನೂ ಸರಿ ಹೇಳ್ತಿಲ್ಲ ಗೊತ್ತಾ. ಅವ್ರು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದಾರಂತೆ. ನನಗ್ ಜಯ ಸಿಕ್ಕಿದ್ರೆ ಅವ್ರ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ರು. ಏನ್ ಹಾಗಂದ್ರೆ? ದೇವ್ರಾಣ, ನನಗ್ ಗೊತ್ತಿಲ್ಲ. ಅದಕ್ಕೆ ಸ್ವಾಮೀಜಿ ಹೇಳೋದು ನನಗ್ ಅರ್ಥ ಆಗಿದ್ರೆ ನಾನು ಇಷ್ಟೊತ್ತು ಗೆಲ್ಲೋ ಇರ್ತದೆ. ಆದ್ರೆ ಅವ್ರು ನಮಗ್ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಏನೋ ಪ್ರಾಬ್ಲಮ್ ಆಗೋದಿದೆ. ನನಗೆ ಯೋಚನೆ ಮಾಡಿ ಮಾಡಿ ತಲೆ ಸಿಡಿತಿದೆ ಅಂಜಲಿ, ಏನಾಗ್ಬೋದು ಅಂತ. ನನ್ನ ಬೆಟ್ಟದಿಂದ ತಳ್ಳಿದ್ರಲ್ಲ, ನಿಮಗೂ ಹಾಗೆ ಏನಾದರೂ ಮಾಡ್ತಾರೋ ಏನೋ. ಇಲ್ಲ ಅಂಜಲಿ, ಹಾಗೆಲ್ಲ ಮಾಡಲ್ಲ. ಅವರು ಕೊಲೆ ಮಾಡೋ ಹಂತಕ್ಕೆ ಹೋಗಲ್ಲ. ಯಾರಿಗೆ ಗೊತ್ತು, ನಮ್ಗವ್ರ ಅಸಲಿ ಬಣ್ಣ ಗೊತ್ತಾಗ್ತಿರೋದೆ ಈಗೀಗ. ನಾ ಏನಂತ ತಿಳ್ಕೊಳ್ಳೋದಿದೆಯೋ. ಅದಕ್ಕೆ 7 ವರ್ಷದಿಂದ ಅದೇನು ಕಿತಾಪತಿ ನಡೆದಿದೆಯೋ ಯಾರಿಗೆ ಗೊತ್ತು. ಆ ಕಿಶೋರ್ ಬೇರೆ ಜೈಲಲ್ಲಿದ್ದ, ಅವ್ರ ಜೊತೆ ಸೇರಿಕೊಂಡು ಇವ್ರು ಯಾರ್ದಾದ್ರು ತಲೆ ಹೊಡೆದಿರ್ಬೋದು, ಯಾರಿಗೆ ಗೊತ್ತು. ಒಬ್ರು ಜೀವ ತೆಗೆಯೋಷ್ಟೆಲ್ಲ ರಿಸ್ಕ್ ತಗೊಳ್ಳಲ್ಲ ಅಂಜಲಿ. ಬೇರೆ ಏನೋ ಇದೆ, ನಮ್ಮ ಬೆನ್ನ ಹಿಂದೆನೇ ಏನೋ ಮೋಸ ಮಾಡ್ತಿದ್ದಾರೆ. ಏನಿರ್ಬೋದು, ಅದಕ್ಕೂ ಗೌತಮ್ ಅಣ್ಣ ಆಶ್ರಮಕ್ಕೆ ಹೋಗಿರೋದಕ್ಕೂ ಏನಾದರೂ ಲಿಂಕ್ ಇದೆಯಾ? ಇಲ್ಲಿದ್ರೆ ಅವ್ನ ಜೀವಕ್ಕೆ ಅಪಾಯ ಅಂತ ಇರ್ಬೋದಾ? ಅಖಿಲ್, ನನಗೊಂದು ಹೆಲ್ಪ್ ಮಾಡ್ತೀರಾ? ಏನದು? ನಾಳೆ ಫಂಕ್ಷನ್ಗೆ ಯಾವ್ದು ಹಾಕೊಂಡು ಹೋಗ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ತುಂಬ ಕನ್ಫ್ಯೂಸ್ ಆಗ್ತಿದೆ. ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಅದು ನನಗೆ ಗೊತ್ತಾಗತ್ತೆ, ಅದೇ ನನಗೆ ಹಾಕೊಂಡು ರೂಢಿನ. ಹಾಕಿ ಗೊತ್ತಿಲ್ಲದೆ ಇರ್ಬೋದು, ಆದರೆ ನೋಡಿ ಗೊತ್ತಿರುತ್ತಲ್ವಾ? ನಮಗಿಂತ ಹೆಚ್ಚಾಗಿ ಹುಡುಗರೇ ಇದನ್ನೆಲ್ಲ ಬೇಗ ಗಮನಿಸೋದು. ಎಕ್ಸ್ಕ್ಯೂಸ್ ಮೀ, ನೀವು ಯಾವ ಹುಡುಗರ ಬಗ್ಗೆ ಹೇಳ್ತಿದ್ದೀರೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಆ ಥರದನ್ನಲ್ಲ. ಅಯ್ಯೋ, ಕೋಪ ಮಾಡ್ಕೋಬೇಡಿ. ನಿಮ್ಮ ಡ್ರೆಸ್ ಸೆಲೆಕ್ಷನ್ ಚೆನ್ನಾಗಿರುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೇಳಿ ಅಖಿಲ್, ನನಗೆ ಯಾವ ಕಲರ್ ಸೂಟ್ ಆಗುತ್ತೆ? ಬಹುಶಃ ಹಾಂ, ಇದು ಹಾಕ್ಕೊಳ್ಳಿ. ಆದರೆ ನನಗೆ ಗೊತ್ತಿಲ್ಲ, ಒಂದ್ಸಲ ಹಾಕ್ಕೊಂಡು ಚಂದ್ರಿಕತ್ಕೆಗೋ, ಸನ್ನಿಧಿ ಅತ್ಕೆಗೋ ಅಥವಾ ಅಂಜಲಿಗೋ ತೋರಿಸಿ. ಇಲ್ಲ, ನೀವು ಹೇಳಿದ ಮೇಲೆ ನಾನು ಇದನ್ನೇ ಹಾಕ್ಕೊಳ್ತೀನಿ. ನನ್ನ ಮನಸ್ಸಲ್ಲೂ ಇದೇ ಹಾಕೋಬೇಕು ಅಂತ ಅನ್ನಿಸ್ತಾ ಇತ್ತು. ನಾಳೆ ನೀವು ಬರಲ್ವಾ ಫಂಕ್ಷನ್ಗೆ? ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ. ಬಂದರೂ ಬಂದೇ ಬರದೇನೋ ಇರ್ಬೋದು.
ಒಂದು ವೇಳೆ ತಾನು ಮನ್ಸು ಚೇಂಜ್ ಮಾಡಿ ಈ ಹುಡುಗ ಬೇಡ ಅಖಿಲ್ನೆ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಆಗ ನೀವೇನು ಮಾಡ್ತೀರಾ? ನಿಮ್ಮ ತಲೆಗೆ ಯಾವುದು ಒಳ್ಳೆ ಯೋಚನೆ ಬರಲ್ವಾ? ಅಲ್ಲ, ನಾನು ಸುಮ್ಮನೆ ಕೇಳಿದೆ. ಅಕಸ್ಮಾತ್ ಹಾಗಾದರೆ ತಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂದರೆ ನೀವು ಒಪ್ಕೊಳ್ತೀರಾ? ನಾನಂತೂ ಬೇಡ ಅನ್ನಲ್ಲ, ನೀವೇನು ತೀರ್ಮಾನ ತಗೊಳ್ತೀರಾ ಅಂತ. ಅವಳನ್ನ ಮದುವೆ ಆಗೋದಕ್ಕೆ ಒಪ್ಕೋತೀರಾ ಅಥವಾ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಲ್ಲ, ಮಾಯನೇ ಮದುವೆ ಆಗ್ತೀನಿ ಅಂತೀರಾ? ಪದೇ ಪದೇ ನೀವು ಅದನ್ನೇ ಕೇಳ್ತಿರಬೇಡಿ. ತನು ನನ್ನನ್ನು ಮರ್ತಿದ್ದಾರೆ, ಹಾಗೆಲ್ಲ ಏನೂ ಆಗಲ್ಲ. ಅಕಸ್ಮಾತ್ ಆದರೆ ಆಗಲ್ಲ ಅನ್ನಲ್ಲ, ಆದರೆ ಅಂತ. ರೀ, ಯಾಕ್ರಿ ನನ್ನ ತಲೆ ತಿಂತೀರಾ? ಅವ್ರು ಹಾಗೆಲ್ಲ ಕೇಳಲ್ಲ, ಅಷ್ಟೇ ಮುಗೀತು. ಮಾಯ ಜೊತೆ ಎಂಗೇಜ್ಮೆಂಟ್ ಆಗಿದೆ, ಅವರನ್ನೇ ಮದುವೆ ಆಗ್ತೀನಿ, ಇಷ್ಟು ಹೇಳ್ಬೋದಾಗಿತ್ತಲ್ಲ. ಇಂಥ ಯೋಚನೆ ಯಾಕೆ ಬರಲ್ಲ ಇವ್ರ ತಲೆಗೆ? ಅವ್ರ ಮನಸ್ಸಲ್ಲಿ ನಾನಿದ್ರೆ ತಾನೆ ಇಂಥ ಯೋಚನೆ ಬರೋದು. ನನಗೆ ಗೊತ್ತು, ಅಕಸ್ಮಾತ್ ತಾನು ಏನಾದರೂ ಹಾಗೆ ಹೇಳಿದ್ರೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ತಾರೆ. ನನಗೆ ಚೆನ್ನಾಗಿ ಗೊತ್ತು, ನಾವು ಏನೇನೋ ಮರಿತೀವಿ, ಓದಿರೋದನ್ನೆಲ್ಲ ಮರಿತೀವಿ, ಮಾಡೋ ಕೆಲಸ ಮರಿತೀವಿ. ಈ ಪ್ರೀತಿ ಮಾಡಿದ್ದು ಯಾಕೆ ಮರೆಯೋಕ್ಕಾಗಲ್ಲ? ಅದ್ಯಾಕೆ ಅಷ್ಟೊಂದು ಕಷ್ಟ? ಅಥವಾ ಅವರೇ ಗಂಟು ಮೂಟೆ ಕಟ್ಕೊಂಡು ಓಡೋಕ್ಕೆ ರೆಡಿ ಆಗ್ತಿದ್ದಾರ? ಅವ್ರು ಮಾಡ್ತಿರೋ ಮೋಸ ಎಲ್ಲ ಹೊರಗಡೆ ಬರ್ತದೆ ಅಂತ. ಬಿಡು ಅಂಜಲಿ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ನಂಗೆ ಅಸಹ್ಯ ಅಂತ ಅನ್ನಿಸ್ತಿದೆ. ಒಳ್ಳೆತನದ ಮೇಲೆ ಇದು ಅಲ್ಪ ಸ್ವಲ್ಪ ನಂಬಿಕೆನೂ ಹೊರಟೋಗಿದೆ. ಏನಾಗುತ್ತೋ ಆಗಲಿ, ಬಂದಿದ್ನೆಲ್ಲ ಫೇಸ್ ಮಾಡೋಣ. ಅದಕ್ಕೆ ನಂಗೆ ಸಕ್ಕತ್ತು ಹೊಟ್ಟೆ ಹಸಿವಾಗ್ತದೆ. ನೀನೊಂದ್ಸಲ ಗೌತಮ್ ಭಾವನ ಹತ್ರ ಮಾತಾಡಬೇಕಿತ್ತು, ಅವ್ರು ಅಲ್ಲಿ ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಅಂತ ತಿಳ್ಕೊಬೇಕಿತ್ತು. ಕಾಲ್ ಮಾಡಿದೆ, ಅದಕ್ಕೆ ಮ್ಯಾನೇಜರ್ ರಿಸೀವ್ ಮಾಡಿ ಮಾತಾಡಿದ್ರು. ಕರಿತೀನಿ ಅಂತ ಹೋದವರು ಅವರೇ ವಾಪಸ್ ಬಂದು ಮಾತಾಡಿದ್ರು. ಗೌತಮ್ ಅಣ್ಣಂಗೆ ಮಾತಾಡೋಕೆ ಇಷ್ಟ ಅಲ್ವಂತೆ. ದಯವಿಟ್ಟು ನನಗೆ ಯಾವ ಜೊತೆನೂ ಮಾತಾಡೋಕೆ ಇಷ್ಟ ಇಲ್ಲ, ಕಾಲ್ ಮಾಡಿ ತೊಂದರೆ ಕೊಡಬೇಡಿ ಅಂತ ಹೇಳಿ ಅನ್ನಂತೆ. ನಾನು ನೀನು ಮಾಯ ಎಲ್ಲ ರಾಧಿಕಾ ಅವ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ವಲ್ಲ, ಅದಕ್ಕೆ ಅವ್ರಿಗೆ ಬೇಜಾರಾಗಿರುತ್ತೆ. ಪಾಪ ಎಷ್ಟು ಸಂಕಟ ಪಡ್ತಿದ್ದಾರೋ ಏನೋ. ಅದಕ್ಕೆ ನಾನು ಹೋಗಿ ಎಲ್ರೂ ಕರಿಲ್ಲ, ನಂಗೆ ಯಾಕೋವತ್ತು ಸಖತ್ ಹಸ್ವ ಆಗ್ತದೆ. ನೀನು ಹೋಗಿ ಕರೆದ್ವಾ, ಅವ್ರಿನ್ನೂ ಮನೆಗೆ ಬಂದಿಲ್ಲ, ನಾನು ಫೋನ್ ಮಾಡ್ತೀನಿ. ಸರಿ. ಹಲೋ ಹೆಡ್ ಮೇಡಮ್, ಊಟ ಮಾಡಿದ್ರಾ? ನಿನಗೆ ನಾನು ಹೇಳಿದ್ದೇನು, ನೀನು ಮಾಡ್ತಿರೋದೇನು? ಯಾಕೆ ಮೇಡಮ್, ನೀವು ಹೇಳಿದ್ನೇ ಮಾಡ್ತಾ ಇದ್ದೀನಲ್ಲ. ನಿಮಿಷ ನಿಮಿಷಕ್ಕೂ ಇಲ್ಲಾಗೋದನ್ನೆಲ್ಲ ರಿಪೋರ್ಟ್ ಮಾಡ್ತಾ ಇಲ್ವಾ? ಅಷ್ಟೇ ಅಲ್ಲ, ಪದೇ ಪದೇ ಕಾಲ್ ಮಾಡಿ ತಲೆ ತಿನ್ನಬಾರ್ದು ಅಂತ ಹೇಳಿದ್ದೆ ತಾನೆ. ಏನಿಲ್ಲ ಮೇಡಮ್, ನನಗೆ ಯಾಕೋ ನಿದ್ದೆನೇ ಬರ್ತಿಲ್ಲ. ನೀವೇನು ಮಾಡೋಕ್ಕೆ ಹೊರಟಿದ್ದೀರಾ ಅಂತ ಯೋಚನೆ ಮಾಡಿ 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 ತಲೆ ಕೆಟ್ಟು ಹೋಗಿದೆ. ಏನು ಪ್ಲ್ಯಾನ್ ಮಾಡ್ತಿದ್ದೀರಾ ಹೇಳ್ತೀರಾ ಪ್ಲೀಸ್? ಹೇಳೋಕ್ಕೇನೂ ಇಲ್ಲ, ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ಏನು ಮಾಡಬೇಕೋ ಅದನ್ನು ಮಾಡ್ತಿರ್ತೀನಿ. ಅದೇ ಅದೇ, ಏನು ಮಾಡೋಕ್ಕೆ ಹೊರಟಿದ್ದೀರಾ ಹೇಳ್ತೀರಾ ಪ್ಲೀಸ್? ನಾಳೆ ನಿಶ್ಚಿತಾರ್ಥ ನಿಲ್ಲೋದು ಗ್ಯಾರಂಟಿ ತಾನೇ? ಲೌಡ್ ಸ್ಪೀಕರ್ ಅಥವಾ ಮೈಕ್ ಏನಾದರೂ ಬೇಕಾ ಎಲ್ರಿಗೂ ಕೇಳೋ ಹಾಗೆ ಅನೌನ್ಸ್ ಮಾಡೋಕ್ಕೆ? ಇಲ್ಲ ಇಲ್ಲ, ನಾಳೆ ನಿಶ್ಚಿತಾರ್ಥ ನಡೆಯೋಲ್ಲ ಅಂದರೆ ಯಾವುದಾದ್ರೂ ಹಳೆ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ನಮ್ಮ ಅಣ್ಣನ ಮನೆ ಪೂಜೆಗೆ ಹೋಗಿದ್ದೆ, ಅದೇ ಸೀರೆ ಉಟ್ಕೊಂಡ್ಬಿಡೋಣ ಅಂತ. ಹೊಸ ಸೀರೆನ ಹೊರಗೆ ತೆಗೆಯೋದೇ ಬೇಡ ಅಂತ ಅಂದ್ಕೊಂಡೆ.